Where are you?
ಅಮ್ಮಯ್ಯ ನಾವು ಮಾನವರು, ನೀವು ದೈವರು. ನಿಮ್ಮಲ್ಲಿ ವೈರತ್ವ ಬೆಳೆಸುವುದು ನಮ್ಮಿಂದ ಸಾಧ್ಯವಿಲ್ಲ. ಎಂದ ಪತಿಯು ಮಾಡಿದ ಅಪರಾಧಕ್ಕೆ ಸತಿಯಳಾದ ನಾನು ಬಂದು ಕ್ಷಮೆ ಕೇಳಿಕೊಳ್ಳು. ಎಂದ ಪತಿಯ ಸೆರೆಯನ್ನು ಬಿಡು. ಗಂಧರ್ವರಾಯ ತೋರುನಿ ಎಂದೊಳಗಯ್ಯ ಭ್ರಷ್ಟ ದುರ್ಯೋಧನ ಪಟ್ಟದ ರಾಣಿಯಾದ ಭಾಗವತಿ ಸೆರೆಯಿಂದ ಬಿಡಿ ಎಂದು ಸೆರೆಗಟ್ಟಿ ಪರಿಪರಿಯಿಂದ ಬೇಡಿಕೊಂಡರೆ ನನಗೆ ಎಷ್ಟು ಮಾತ್ರ ಇವನ ಮಾಡಿದ ಅಪರಾಧಗಳನ್ನು ನಾನು ಎಷ್ಟೆಂದು ಹೇಳಲಿ. ಇವನ ತಪ್ಪುಗಳು ನಿನಗೆ ತಿಳಿಯ ನಮ್ಮ ಭಾನುಮತಿ. ಸುಮ್ಮನೆ ನೋಡಿ, ಸುಮ್ಮನೆ ನೀ ಜಾಗೃತಿ. ಸಹಿಸಲಾರೆನು ಎನ್ನ ಪತಿಗೆ ಆಗಿರುವ ಈ ಅವಮಾನ. ಅಮ್ಮ ಮತಿಹೀನಳಾದ ಭಾನುಮತಿ, ಅಣ್ಣಯ್ಯ ನಿನಗೆ ಪತಿದಾನವನ್ನು ಕೇಳಲಿಕ್ಕೆ ಸ್ವಲ್ಪವಾದರೂ ಹಾಕಿ. ಹೇಗೆ ಅಣ್ಣಯ್ಯ ನಿನ್ನ ಪತಿ ಎಂಬ ದುಷ್ಟನು ಮಾಡಿದ ಅಪರಾಧಗಳನ್ನು ನಾನು ಎಷ್ಟೆಂದು ಹೇಳಲಿ? ಹಿನ್ನೆಲೆ ಕರೆದೊಯ್ದು ಇವನ ನಾಲಿಗೆಯನ್ನು ಕಳಿಸಿ ಯಮನ ಹಾಲಕ್ಕೆ ಕಳಿಸಿಬಿಡಿವ ನೋಡು. ಈ ಭ್ರಷ್ಟಾನಿಯನ್ನು ಮಗಕ್ಕೆ ಬೆಂಕಿ ಹಚ್ಚದೆ ನಮ್ಮ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯ ಕಿತ್ತಿ ಹಾಳು ಮಾಡಿದ್ಯಾ? ಈ ಬಂಡ ನಿಮ್ಮ ಅಪ್ಪನೆಂಬ ಅಂಧಕನೇನಾದರೂ ಕಟ್ಟಿಸಿದ್ದರೆ ಹೇಗೆ? ನೀರುಳಿ ನಿನ್ನ ದೂರು ದಾರಿ ಕೇಳುವರು. ಭಾನುಮತಿ ನಿನ್ನ ನಿನ್ನಲ್ಲಿ ಬಿಡಿಸಬರಲ್ಲ ನೋಡು. ಗತಿ ಮಾಡು ನೀ ಮಲ್ಲಿಕಾರ್ಜುನ ಸ್ತುತಿ ಕೇಳಿದ ನೀತಿ ಇಲ್ಲಿಂದ ನೀ ಹೋಗು ಜಾಗೃತಿ. ಅಮ್ಮಯ್ಯ ಈಗ ನೀನು ಎನ್ನ ಪತಿಗೆ ಕೊಟ್ಟಿರುವ ಶಿಕ್ಷೆ ಸಾಕು. ಎನ್ನ ಪತಿಯ ಸೆರೆ ಎಂದು ಬಿಡು. ಚಿತ್ರಸೇನ ಸಹಿಸಲಾರೆನು ಈ ವಿಚಿತ್ರ ವೇದ. ಅಮ್ಮ ಮತಿ ಈಗ ಕೌರವನ ಸತಿಯಾದ ಭಾನುಮತಿ, ಈಗ ನಿನ್ನ ಗಂಡನಿಗೆ ಮಾಡಿದ ಶಿಕ್ಷೆಯನ್ನು ಸಾಕೆಂದು ಹೇಳಿದೆಯಲ್ಲ, ಶಿಕ್ಷೆ ಮಾಡಲಿಕ್ಕೆ ನಾನು ಕರ್ತನಲ್ಲ. ಸಾಕ್ಷಾತ್ ಸಚಿತೆಯಲ್ಲಿ ಪತಿಯ ಇಂದ್ರರಾಜನಿಗೆ ಇವನ ಕರೆದುಕೊಂಡು ಹೋಯ್ದು ನಿನ್ನ ಗಂಡನ ಕೊಳಿಗೆ ಪಾಯಸನ್ನು ಬಿಗಿಸಿ ಮೃತ್ಯು ಬಿಡಗೊಪ್ಪಿಸಿದಳು. ನೀನು ನಿನ್ನ ಪುತ್ರ ಮಿತ್ರ ಆದರನ್ನು ಸಲಹುತ್ತಾ ಇವನ ಆಶಯ ಬಿಟ್ಟು ನಿನ್ನ ಪುರಕ್ಕೆ ಹೋಗಿ ಕಾಲವನ್ನು ಕಳೆಯುತ್ತಿರು. ನಿನ್ನ ದೂರು ದಾರಿ ಕೇಳುವರು ಭಾನುಮತಿ, ಬಿಡಿಸಿಕೊಂಡು ನೋಡಿ ನಿನಗೆ ಗತಿ. ಅಮ್ಮ ಮಹಾರಾಣಿ ನಾನೆಷ್ಟು ವಿಧವಾಗಿ ಬೇಡಿಕೊಂಡರೂ ಚಿತ್ರಸೇನನು ಎನ್ನ ಪತಿಯ ಸೆರೆಯನ್ನು ಬಿಡಲಾರನೆಂದು ಹೇಳು. ಹೌದು ತಾಯಿ, ಈಗ ಅರಣ್ಯದಲ್ಲಿ ನಾನು ನಾನೇನು ಮಾಡಲ್ಲ ಮಗ. ನನ್ನ ಪತಿಯ ಸೆರೆಯನ್ನು ಬಿಡಿಸುವರು ಯಾರು? ಅಲ್ಲಿ ಯಾರನ್ನಾದರೆ ಹೇಳ್ಬರ್ತದೆ ಸಾರಕ್ಕೆ. ಅಮ್ಮಯ್ಯ ಈ ವನದಲ್ಲಿ ಪಾಂಡವರು ಇರುವರು, ಅವರಲ್ಲಿ ಹೋಗಿ ಎನ್ನ ಪತಿಯ ಸೆರೆಯನ್ನು ಬಿಡಿ ಎಂದು ಕೇಳಿಕೊಳ್ಳುವೆನು.
ಅವರಲ್ಲಿಗೆ ಹೋಗೋಣ ನಡಿ ಸಾರಥಿ, ಅತಿ ಜಾಗ್ರತೆ. ನಿನ್ನಿಂದ ಬರ್ತಾನೆ ನಾನು. ಐಶ್ವರ್ಯ ಮತ್ತು ಮಹಾನುಮತಿ ನಿಮ್ಮ ರಾಜ್ಯವನ್ನು ಬಿಟ್ಟು ಎಲ್ಲಿಗೆ ಬಾವಯ್ಯ? ಸರಿಯಾಗಿ ಒಟ್ಟಿಗೆ ಅನ್ನವನ್ನು ಕಾಣದೆ ಹಣ್ಣು ಬಲಾದಿಗಳನ್ನು